ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ರಾಜ್ಯದ ಅಧ್ಯಕ್ಷ ಆದಾಗಿದ್ದ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ, ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ. ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ, ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತೇಳಿದ್ರೆ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ, ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ. ಅದು ಏನೇ ಮಾಡಿದ್ರೂ ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು, ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಇದ್ರೆ ಸಾಕು, ಅಷ್ಟು ಮಾತ್ರ ನಾನು ಹೇಳ್ತೇನೆ. ಸಿಪಿ ಯೋಗೇಶ್ವರ ಅವರು ಕೂಡ ಒಬ್ಬರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನು. ತಪ್ಪು ಅಂತ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಹಿಡಿತವನ್ನು ಹಿಡ್ಕೊಂಡಿದ್ದಾರೆ, ಅವ್ರದೇ ಆದಂಥ ಬೆಂಬಲಿಗರಿದ್ದಾರೆ, ಪಕ್ಷದ ಜೊತೆಗೆ ಅವ್ರದೇ ಆದಂಥ ಒಂದು ಶಕ್ತಿನೂ ಕೂಡ ಕ್ಷೇತ್ರದಲ್ಲಿದೆ. ಆದರೆ BJP JDS ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ JDS ಪಕ್ಷ ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿ ಅಲ್ಲಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, BJP ಮತ್ತು JDS ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡಿ. ಇಷ್ಟು ಮಾತ್ರ ಹೇಳ್ತೇನೆ, HD ಕುಮಾರಸ್ವಾಮಿ ಅವರು ಗೆದ್ದಂಥ ಕ್ಷೇತ್ರ ಅದು, JDS ಪಕ್ಷ ಗೆದ್ದಂಥ ಕ್ಷೇತ್ರ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರಬೇಕು ಅಂತಕ್ಕಂಥ ಶಿಫಾರಸು ಮಾಡಿದ್ರೆ ಅಶ್ವತ್ಥನಾರಾಯಣ ಪ್ರಶ್ನೆ ಅಲ್ಲ, ಕೇಂದ್ರದ ವರಿಷ್ಠರಿಗೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾನು ಹಿಂದೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಕಳೆದ 15-20 ದಿನದಿಂದ ನಾನು ಹೋದ ಚರ್ಚೆನೂ ಕೂಡ ಮಾಡಿದ್ದೆ. ಎಲ್ಲವೂ ಸರಿ, ಅದಕ್ಕೂ ಚರ್ಚೆ ಮಾಡ್ತೇವೆ. ಒಂದು BJP ಮತ್ತು JDS ಎರಡೂ ಪಕ್ಷಗಳು ಲೋಕಸಭಾ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಿದ್ದೇವೆ. ಈ ಒಂದು ವಿಧಾನಸಭೆ ಚುನಾವಣೆ ಉಪಚುನಾವಣೆ ಬರ್ತದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸಮಿತಿನೂ ಕೂಡ ಮಾಡಿದ್ದು, ಅಶ್ವತ್ಥನಾರಾಯಣ ಕೂಡ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ಏನೇನು ಸಮಿತಿಯಲ್ಲಿ ವರದಿ ಬಂದಿದೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ನಾನು ಕೂಡ ಅಶ್ವತ್ಥನಾರಾಯಣ ಕೂತು ಚರ್ಚೆ ಮಾಡ್ತೇನೆ, ವರಿಷ್ಠರ ಗಮನಕ್ಕೂ ಕೂಡ ತರ್ತೇನೆ. ಆಮೇಲೆ ನಾವೇ ಉಚಿತವಾಗಿ ಔಷಧಿಗಳನ್ನ ಮಾರಾಟ ಮಾಡ್ತೇವೆ, ಕೊಡ್ತೇವೆ, ಅದರ ಅಗತ್ಯ ಇಲ್ಲ ಅನ್ನೋದ್ರಲ್ಲಿ ಹೇಳಿದರೆ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರ್ತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ